ಪ್ರೇಕ್ಷಕರೇ, ನಾನು ನಿಮ್ಮ ಆಶಾ ನಾಯಕ್. ಈಗ ಮಾವಿನ ಹಣ್ಣಿನ ಸೀಸನ್. ಈ ಮಾವಿನ ಹಣ್ಣಿನಲ್ಲಿ ಮೂರು ಬಗೆಯ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಒಂದು ಮಾವಿನ ಹಣ್ಣಿನ ಒಗ್ಗರಣೆ, ಒಂದು ಮಾವಿನ ಹಣ್ಣಿನ ಗೊಜ್ಜು, ಮತ್ತೆ ಮಾವಿನ ಹಣ್ಣಿನ ಮಣ್ಣಿ. ಅದು ಕೊಂಕಣಿ ಸ್ಪೆಷಲ್, ಅದು ಪಾಯಸ ಕೊಡ್ತಾರ. ಕಾಟು ಮಾವಿನ ಹಣ್ಣಿನ ಒಗ್ಗರಣೆಗೆ ಮಾವಿನ ಹಣ್ಣು, ರುಚಿಗೆ ತಕ್ಕಷ್ಟು ಬೆಲ್ಲ, ಒಗ್ಗರಣೆಗೆ ಸಾಸಿವೆ ಮತ್ತು ಕುಮಟೆ ಮೆಣಸು ಮತ್ತು ತೆಂಗಿನ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ನಾವು ಮಾವಿನ ಹಣ್ಣನ್ನು ಬೇಯಿಸುವ ಉಪ್ಪು ಮತ್ತು ಬೆಲ್ಲ ಹಾಕಿ ನಾನೊಂದು 10 ಮಾವಿನ ಹಣ್ಣಿದು ಒಗ್ಗರಣೆ ಹಾಕ್ತಾ ಇದ್ದೇನೆ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಸ್ವಲ್ಪ ಹಾಕಿ ಈಗ ಬೆಲ್ಲವನ್ನು ಹಾಕುವ. ಈ ಮಾವಿನ ಹಣ್ಣು ತುಂಬ ಸ್ವೀಟ್ ಉಂಟು, ಆದ ಕಾರಣ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಮಾವಿನ ಹಣ್ಣು ಉಳಿದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾಗ್ತದೆ. ಮಾವಿನ ಹಣ್ಣು ಬೇಯ್ತಾ ಇರ್ಲಿ, ನಾವು ಅದಕ್ಕೆ ಮತ್ತೆ ಒಗ್ಗರಣೆ ಕೊಡುವ. ಅಷ್ಟರಲ್ಲಿ ನಾವೊಂದು ಮಾವಿನ ಹಣ್ಣಿನ ಗೊಜ್ಜುವನ್ನು ಒಂದು ಮಾಡುವ. ಮಾವಿನ ಹಣ್ಣಿನ ಗೊಜ್ಜಿಗೆ ಬೇಕಾಗಿರುವ ಸಾಮಗ್ರಿಗಳು: ಮಾವಿನ ಹಣ್ಣು, ಉಪ್ಪು ರುಚಿಗೆ ತಕ್ಕಷ್ಟು, ಬೆಲ್ಲ ಮತ್ತೆ ಈರುಳ್ಳಿ ಮತ್ತು ಕಾಯಿಮೆಣಸು. ಈಗ ನಾವು ಈರುಳ್ಳಿ ಮತ್ತು ಮೆಣಸನ್ನು ಕಟ್ ಮಾಡ್ಲಿಕ್ಕೆ ಹಾಕುವ. ರೆಡಿ ಆಯ್ತು. ಈಗ ಮಾವಿನ ಹಣ್ಣಿನ ಗೊಜ್ಜು ರೆಡಿ ಮಾಡುವ. ನಾನೊಂದು 10 ಮಾವಿನ ಹಣ್ಣು ತಗೊಳ್ತೇನೆ. ಇದಕ್ಕೆ ಕೂಡ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕುವ. ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕುವ. ಮತ್ತೆ ಕಟ್ ಮಾಡಿದ ಈರುಳ್ಳಿ ಮತ್ತು ಮೆಣಸನ್ನು ಹಾಕುವ. ನಾನೀಗ ಕಟ್ ಮಾಡಿದ ಈರುಳ್ಳಿ ಮತ್ತು ಮೆಣಸನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ. ಜಾಸ್ತಿ ಹಾಕಿದ್ರೆ ಖಾರ ಆಗ್ಬಹುದು. ಇನ್ನು ನೀರನ್ನು ಆಡ್ ಮಾಡುವ. ಇದನ್ನು ಮಿಕ್ಸ್ ಮಾಡುವ. ರೆಡಿ ಆಯ್ತು. ಇದು ಊಟ ಜೊತೆ ಬಾರಿ ಒಳ್ಳೆ, ಸಿಹಿ ಸಹ ಉಂಟು, ಖಾರ ಸಹ ಉಂಟು, ಮತ್ತೆ ಸ್ವಲ್ಪ ಹುಳಿ ಸಹ ಉಂಟು. ರೆಡಿ ಆದ್ಮೇಲೆ ಇದನ್ನು ಫ್ರಿಜ್ ಅಲ್ಲಿ ಇಡಬೇಕು. ಊಟ ಮಾಡುವಾಗ ಬಡಿಸಿದ್ರೆ ಆಯ್ತು, ತುಂಬಾ ರುಚಿ ಆಗ್ತದೆ. ಮಾವಿನ ಹಣ್ಣು ಬೇಯಿಸಿ ಆಯ್ತು. ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡುವ. ಈಗ 2 ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕುವ. ಸಾಸಿವೆ. ಈಗ ಮೆಣಸು ಹಾಕುವ. ನಾನು ಇದಕ್ಕೆ ಎಂತ ಸಹ ಆಡ್ ಮಾಡ್ಲಿಲ್ಲ, ಅಕ್ಕಿಟ್ಟನ್ನು ಹಾಕ್ಲಿಲ್ಲ. ಮಾವಿನ ಹಣ್ಣಿನ ಒಗ್ಗರಣೆ ರೆಡಿ ಆಯ್ತು. ಮಾವಿನ ಹಣ್ಣಿನ ಮಣ್ಣಿ ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮಾವಿನ ಹಣ್ಣು, ಒಂದು ಚಿಟಿಕೆ ಉಪ್ಪು, ಬೆಲ್ಲ ರುಚಿಗೆ ತಕ್ಕಷ್ಟು, ಕಾಯಿತುರಿ, ಮತ್ತೆ ನೆನೆ ಹಾಕಿದ ಬೆಳ್ತಿಗೆ ಅಕ್ಕಿ. ಮೊದಲು ನಾವು ಮಾವಿನ ಹಣ್ಣನ್ನು ಬೇಯಿಸಿಗೆ ಇಡುವ ಬೆಲ್ಲ ಹಾಕಿ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕುವ. ಇದು ಮಾವಿನ ಹಣ್ಣು ಸಿಹಿ ಉಂಟು, ಹಾಗೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಸಾಕಾಗ್ತದೆ. ಸಾಧಾರಣ ಒಂದು 2 ಕಪ್ ಬೆಲ್ಲ ತಗೊಂಡಿದ್ದೇನೆ. ಈಗ ಒಂದು ಚಿಟಿಕೆ ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪು ಜಾಸ್ತಿ ಹಾಕಬಾರ್ದು.
ಬೆಲ್ಲ ಹಾಕಿದ ಮಾವಿನ ಹಣ್ಣು 10 ನಿಮಿಷ ಬೇಯಲಿ, ಅಷ್ಟೊತ್ತಿಗೆ ನಾವು ಅಕ್ಕಿಯನ್ನು ಗ್ರೈಂಡ್ ಮಾಡುವ. ಅಕ್ಕಿ ಗ್ರೈಂಡ್ ಆಯಿತು, ಜಾಸ್ತಿ ನೆನ್ನಾಗಬೇಕಂತಿಲ್ಲ. ಇದಕ್ಕೆ ಇನ್ನು ಕಾಯಿಪಲ್ಯನ ಹಾಕುವ. ಮಾವಿನ ಹಣ್ಣು ರೆಡಿ ಆಯ್ತು ಬೇಯಿಸಿ. ಇನ್ನು ರುಬ್ಬಿದ ಅಕ್ಕಿ ಮತ್ತು ಕಾಯಿತುರಿಯನ್ನು ಹಾಕುವ. ಇದು ಗಟ್ಟಿಯಾಗುವ ಮುಂಚೆ ತಿರುಗಿಸಬೇಕು ಬೇಗ. ಕುದಿ ಬಂದು ಈಗ ರೆಡಿ ಆಯ್ತು ಮಾವಿನ ಹಣ್ಣಿನ ಮಣ್ಣಿ. ಮಾವಿನ ಹಣ್ಣಿನ ಒಗ್ಗರಣೆ, ಮಾವಿನ ಹಣ್ಣಿನ ಗೊಜ್ಜು ಹಾಗೂ ಮಾವಿನ ಹಣ್ಣಿನ ಮಣ್ಣಿ ರೆಡಿ ಆಯಿತು. ಈ ವಿಡಿಯೋ ಇಷ್ಟವಾದ್ರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.